ನೆನ್ನೆ ಸಂಜೆ ಒಂದು 5 ಗಂಟೆ ಸುಮಾರು ನಮ್ಮ ದೇವನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿ ಬಂದಿತ್ತು. ಒಂಟಿ ರಿಂಗ್ಸ್ 57-year-old ಅವರ ಮರ್ಡರ್ ಆಗಿದೆ ಅಂತ ಹೇಳಿ ಅವರ ಅಳಿಯ ಮಕ್ಕಳ ಹಸ್ಬೆಂಡ್ ಅವರು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದರು. ಸಮ ಪೊಲೀಸರು ತಕ್ಷಣ ಹೋಗಿ ನೋಡಿತ್ತು. ನಾನು ಇಲ್ಲಿವರೆಗೂ ಇರುವಂಥ ಮಾಹಿತಿ ಏನು ಅಂತ, ಈ ಮಹಿಳೆ ಮನೆಯಲ್ಲಿ ಒಬ್ಬರೇ ಇದ್ದಾಗ ಸುಮಾರು ಮಧ್ಯಾಹ್ನ 2:30 ಸಂಜೆ 4:30 ಮಧ್ಯ ಆಗಿರ್ತಕ್ಕಂಥ ಘಟನೆ ಅಂತ ಅನ್ನಿಸ್ತಾ ಇದೆ. ಯಾರೋ ಅಪರಿಚಿತ ವ್ಯಕ್ತಿಗಳು ಬಂದು ಅವ್ರನ್ನ ಕೊಲೆ ಮಾಡಿರೋದು ಕಂಡು ಬರ್ತಾ ಇದೆ, ಮತ್ತು ಮನೇಲಿರ್ತಕ್ಕಂಥ ಕೆಲವೊಂದು ವ್ಯಾಲ್ಯೂಬಲ್ಸ್ ಕೂಡ ತಗೊಂಡು ಹೋಗಿರೋದು ಕಂಡು ಬರ್ತಾ ಇದೆ. ಜೊತೆಗೆ ಮನೆಯಲ್ಲಿದ್ದಂಥ ಈ ಸಿ ಸಿ ಕ್ಯಾಮ್ರಾದ PDR ಏನಿದೆ ಅದನ್ನು ಕೂಡ ತಗೊಂಡು ಹೋಗಿದೆ. ಸದ್ಯಕ್ಕಿರ್ತಕ್ಕಂಥ ಮಾಹಿತಿ ಮನೆಯಲ್ಲಿರ್ತಕ್ಕಂಥ ಸ್ವತ್ತುಗಳೇನಿದೆ ವ್ಯಾಲ್ಯೂಬಲ್ಸ್ ಇದೆ ಅದಕ್ಕೋಸ್ಕರ ಮಾಡಿದಂತಹ ಕೊಲೆ ಥರ ಕಂಡು ಬರ್ತಾ ಇದೆ. ಆದರೆ ಇನ್ವೆಸ್ಟಿಗೇಷನ್ ಇನ್ನೂ ಭಾಳ ಇನಿಷಿಯಲ್ ಸ್ಟೇಜ್ ಇದೆ. ಇನ್ವೆಸ್ಟಿಗೇಷನ್ ಈ ಕೈ ತೊಗೊಂಡಿದ್ದೀವಿ, 4 ಟೀಮ್ಸನ್ನು ಫಾರ್ಮ್ ಮಾಡಿದ್ದೀವಿ. DCP ನಾರ್ತ್ ಈಸ್ಟ್ ಅವರು, ACP ದೇವನಹಳ್ಳಿ, ಮತ್ತು ಅವರು ಇನ್ಸ್ಪೆಕ್ಟರ್ ಎಲ್ಲರೂ ಸೇರಿಕೊಂಡು ಈಗ ಇನ್ವೆಸ್ಟಿಗೇಷನ್ನ ಚುರುಕಾಗಿ ತೊಗೊಂಡಿದ್ದಾರೆ. ಯಾರು ಅಂತ ಸದ್ಯದಲ್ಲಿ ಪತ್ತೆ ಹಚ್ಚಿದ್ದಾರೆ. ಎಷ್ಟು ಪ್ರಮಾಣದ ನಷ್ಟ ಆಗಿದೆ, ಒಂದು ದರೋಡೆ ಆಗಿದೆ ಅಂತ ಇನ್ನೂ ಕಂಪ್ಲೀಟ್ ಅಸೆಸ್ಮೆಂಟ್ ಇನ್ನು ಮಾಡೋದಿದೆ. ವ್ಯಾಲ್ಯೂಬಲ್ಸ್ ಏನೇನು ಹೋಗಿದೆ ಅಂತ ಹೇಳಿ ಇಲ್ಲಿವರೆಗೂ ಒಂದು ಕಡೆ ಒಂದು 10,000 ದುಡ್ಡು, ಇನ್ನೊಂದು ಕಡೆ ಒಂದು 50,000 ಕ್ಯಾಶ್ ತೊಗೊಂಡಿರೋದು. ಸರ್, ಯಾವ ರೀತಿ ಇಂಜೂರ್ಡ್ ಆಗಿದೆ ಅವರು, ಮಹಿಳೆ ಆ ಸ್ಥಿತಿ? ನೈಫ್ನ ಇದೆ, ಚಾಕು ನೈಫನ್ನು ಯೂಸ್ ಮಾಡಿ ಥ್ರೋಟ್ ಕಟ್ ಮಾಡಿರೋದು ಕಂಡು ಬರ್ತದೆ. ಮೇಲ್ನೋಟಕ್ಕೆ ಯಾವ ರೀತಿ ಅನ್ನಿಸ್ತಿದೆ ಅದು? ಯಾವ ಮೇಲ್ನೋಟಕ್ಕೆ ಮರ್ಡರ್ ಫಾರ್ ಗೇನ್ ಅಂತ ನಾವು ಹೇಳ್ತೇವೆ. ಮನೆ ಇರ್ತಕ್ಕಂಥ ಸುತ್ತು ದರೋಡೆ ಮಾಡಲಿಕ್ಕೆ ತಗೊಂಡು ಮಾಡಿದಂಥ ಪ್ರೀತಿ ಪ್ರಕರಣ.